ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇರುವಂತಹ ಮೂರನೇ ಕ್ಷೇತ್ರ ಅಂದ್ರೆ ಅದು ಸಂಡೂರ್. ಮತ ಎಣಿಕೆಗೆ ಸಂಡೂರ್ನಲ್ಲಿ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೌಂಟಿಂಗ್ ಶುರುವಾಗುತ್ತೆ. ಗಣಿನಾಡಲ್ಲಿ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಕೌಂಟಿಂಗ್ ಶುರುವಾಗುತ್ತೆ. ಅದಕ್ಕೋಸ್ಕರ ತಯಾರಿ ನಡೆದಿದೆ. ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯುತ್ತೆ. ಒಟ್ಟು 19 ಸುತ್ತುಗಳಲ್ಲಿ ಮತ ಎಣಿಕೆಯನ್ನ ನಡೆಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಂಡೂರು ಕ್ಷೇತ್ರದ ಮತ ಎಣಿಕೆಯ ಕಾರ್ಯ ಆರಂಭ ಆಗುತ್ತೆ. ಸಂಡೂರಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು ನಡುವೆ ನೇರವಾದಂತಹ ಪೈಪೋಟಿ ಇದೆ. ಹಾಗಾಗಿ ಸಂಡೂರಿನ ಚಿತ್ರಣ ಹೇಗೆ, ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈ ತುಕಾರಾಮ್ ಅವರು ಸತತವಾಗಿ 4 ಬಾರಿ ಗೆದ್ದುಕೊಂಡು ಬಂದಂತಹ ಕ್ಷೇತ್ರ, ಈಗ ಸಂಸದರಾಗಿರೋದ್ರಿಂದ ಪತ್ನಿಯನ್ನ ಕಣಕ್ಕಿಳಿಸಿದ್ದಾರೆ. ಗೆದ್ದೇ ಗೆಲ್ತೀನಿ, ಕ್ಷೇತ್ರದ ಜನ ಕೈ ಬಿಡಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದ್ರೆ ಜನಾರ್ದನ ರೆಡ್ಡಿ ಪ್ರಯತ್ನ ಕೂಡ ಬಹಳ ಜೋರಾಗೇ ಇತ್ತು ಬಂಗಾರು ಹನುಮಂತು ವಿರುದ್ಧ, ಬಂಗಾರು ಹನುಮಂತು ಪರವಾಗಿ. ಹಾಗಾಗಿ ಕ್ಷೇತ್ರದಲ್ಲಿ ಹತ್ತಿರದಿಂದ ನೋಡೋದಾದ್ರೆ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ, ಹೇಗಿದೆ? ಶ್ವೇತಾ, ಈಗಾಗಲೇ ಹೇಳಿದಂತೆ ರಾಜ್ಯದ 3 ಉಪಚುನಾವಣೆ ಪೈಕಿ ಸಂಡೂರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ಮಹತ್ವದ್ದಾಗಿದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ, ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಶಾಸಕರಿಲ್ಲ. ಅಲ್ಲಿ ಏನಾದರೂ ವ್ಯತ್ಯಾಸ ರಿಸಲ್ಟ್ ಆದರೂ ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯಂಥ ಪರಿಣಾಮ ಬೀರೋದಿಲ್ಲ. ಆದರೆ ಸಂಡೂರಲ್ಲಿ ಕಾಂಗ್ರೆಸ್ನ ಶಾಸಕರೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಹೀಗಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 3 ದಿನಗಳ ಕಾಲ ಬೀಡು ಬಿಡುವ ಮೂಲಕ ಯಾವುದೇ ಕಾರಣಕ್ಕೂ, ಅಂದರೆ ಸಂಡೂರಿನ ಇತಿಹಾಸದಲ್ಲಿ ಈವರೆಗೂ ಕೂಡ BJP ಗೆದ್ದಂಥ ಉದಾಹರಣೆ ಇಲ್ಲ. ಹೀಗಾಗಿ ಈ ಬಾರಿ ಕೂಡ ಯಾವುದೇ ಕಾರಣಕ್ಕೂ ಗೆಲ್ಲೋದಕ್ಕೆ ಬಿಡಬಾರ್ದು. ಯಾಕಂದರೆ ಒಮ್ಮೆ ಏನಾದರೂ ಇಲ್ಲಿ BJP ಗೆದ್ದಿದ್ದೇ ಆಯ್ತಂದರೆ ಮತ್ತೊಮ್ಮೆ ಸಮಬಲದ ಪೈಪೋಟಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹೀಗಾಗಿ BJPಯಲ್ಲಿ ಅರಳೋದಕ್ಕೆ ಬಿಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಎಲ್ಲ ನಾಯಕರುಗಳನ್ನು ಬಂದು ಪ್ರಚಾರ ಮಾಡುವ ಮೂಲಕ ಗೆಲ್ಲಲು ಸಾಕಷ್ಟು ರಣತಂತ್ರ ಹೇಳಿದರು. ಆದರೆ ಅದೇ ರೀತಿಯಾಗಿ BJPಯಲ್ಲಿ ಕೂಡ ಕಳೆದ ತಿಂಗಳಷ್ಟೇ ಏನು ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆದು ಬಳ್ಳಾರಿಗೆ ಬಂದಿರತಕ್ಕಂಥ ಜನಾರ್ದನ ರೆಡ್ಡಿ ಅವರು 14 ವರ್ಷಗಳ ಕಾಲ ಅಕ್ರಮ ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದ ಹೊರಗಿದ್ದಂಥ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆದ ತಕ್ಷಣವೇ BJP ಒಂದು ದೊಡ್ಡ ಟಾಸ್ಕ್ ಅನ್ನು ನೀಡುತ್ತೆ. ಆ ದೊಡ್ಡ ಟಾಸ್ಕ್ ಅಂತಂದರೆ ಸಂಡೂರು ಉಪಚುನಾವಣೆಯನ್ನು ಗೆಲ್ಲಲೇಬೇಕು. ಹೀಗಾಗಿ ಬಂಗಾರು ಹನುಮಂತ ಪರವಾಗಿ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ತಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನು ಎಲ್ಲವನ್ನೂ ಬದಿಗೊತ್ತುವ ಮೂಲಕ ಗೆಲ್ಲಲೇಬೇಕಾದಂಥ ಹಠಕ್ಕೆ ತೊಂದರವರಂತೆ ಹಗಲಿರಲು ಕೂಡ ಪ್ರಚಾರವನ್ನು ಮಾಡಿದರು. ಹೀಗಾಗಿ ಇಲ್ಲಿ ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು ಅನ್ನೋದಕ್ಕಿಂತಲೂ ಜನಾರ್ದನ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅನ್ನೋ ರೀತಿಯಲ್ಲೇ ಚುನಾವಣೆ ನಡೀತು. ಸಾಕಷ್ಟು ಹಗ್ಗ ಜಗ್ಗಾಟ ನಡೀತು, ವಾದ ಪ್ರತಿವಾದ, ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ನಡೆದು ಇದೀಗ ಚುನಾವಣೆ ರಿಸಲ್ಟ್ ಹಂತಕ್ಕೆ ನಾವೇನು ಬಂದಿದ್ದೇವೆ. ಜನರ ನಾಡಿ ಮಿಡಿತ ಈ ಬಾರಿ ಬಹಳಷ್ಟು ಸೂಕ್ಷ್ಮವಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಯಾಕಂದರೆ ಸಮಬಲದ ಪೈಪೋಟಿ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಗೆಲುವಿನ ವಿಶ್ವಾಸ ಇರತಕ್ಕಂಥ ಕಾಂಗ್ರೆಸ್ಗೆ ಏನು ಮತದಾರರು ಮಣೆ ಹಾಕಿದ್ದಾರಾ ಅಥವಾ ಜನಾರ್ದನ ರೆಡ್ಡಿ ಶ್ರೀರಾಮುಲು ರಣತಂತ್ರ ಒಪ್ಪಿದಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಸರ್ಕಾರಿ ಪಾಲಿಂಗ್ ಕಾಲೇಜಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. 14 ಟೇಬಲ್ನಲ್ಲಿ 19 ರೌಂಡ್ನಲ್ಲಿ ಮತ ಎಣಿಕೆ ಕಾರ್ಯ ನಡೀತಿದೆ. 253 ಬೂತ್ಗಳಿಂದ ಏನು ಮತದಾನ ಮಾಡಲಾಗಿದೆ. ಸರಿಸುಮಾರಾಗಿ 76% ಮತದಾನ ಆಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮತದಾನದ ಪ್ರಮಾಣ ಹೆಚ್ಚು ಹೆಚ್ಚು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಯಾರನ್ನ ಆಯ್ಕೆ ಮಾಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್, ಈಗಾಗಲೇ ನಡೆದಿರುವಂತಹ ಬೈ ಎಲೆಕ್ಷನ್, ಅದರ ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ. ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್, ಈ ಎರಡು ರಾಜ್ಯದಲ್ಲಿ ಮತದಾರ ಯಾರಿಗೆ ಜೈ ಅಂದಿದ್ದಾನೆ ಅನ್ನೋದು ಕೂಡ ಇವತ್ತೇ ಹೊರಗಡೆ ಬರುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಈಗೊಂದು ಚಿಕ್ಕ ಬ್ರೇಕ್ನ ಸಮಯ, ಒಂದು 10 ನಿಮಿಷ. 7 ಗಂಟೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಾನ್ ಸ್ಟಾಪ್ ಲೈವ್ ಇರುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದು, ಕಂಪ್ಲೀಟ್ ಆದಂತಹ ವಿಶ್ಲೇಷಣೆಯೊಂದಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.